ಅಲ್ಲಿ ವೈದ್ಯರು ನನಗೆ ನೋಡಿ ಮನೋವೈದ್ಯರಲ್ಲಿ ನೋಡಿ ನಿಜಾನ್ ಆಸ್ಪತ್ರೆ ಮನೋವೈದ್ಯರು ನನಗೆ ಯಾವಾಗ ದಿನಾಂಕ 3/11/2021 ದಿನಾಂಕ 3/11/2021 ನಾನು ನಿಮಾನ್ಸ್ ಹಾಸ್ಪಿಟಲ್ಗೆ ಹೋದ ತಕ್ಷಣ ಅಲ್ಲಿ ಡಾಕ್ಟರ್ಸ್ ಎಲ್ಲ ಬಂದರು ನೋಡಿದ್ರು ಸೊ ನೀವೆಲ್ಲ ಚೆನ್ನಾಗಿದ್ದೀರಿ ನಾವು ನಿಮಗೆ ಏನೂ ತೊಂದರೆ ಆಗದಂಗೆ ನೋಡ್ಕೋತೀವಿ ಅಂತ ಪಾಪ ನನಗೆಲ್ಲ ಸರಿಯಾಗಿ ನೋಡ್ಕೊಂಡ್ಬಿಟ್ಟು ನ್ಯಾಯಾಲಯ ಆದೇಶ ಇದೆ 10 ದಿವಸ ನಿಮ್ಗೆ ಇಟ್ಕೋಬೇಕಾಗುತ್ತೆ ಅಂತ ನಮ್ಮ ತಾಯಿಗೆ ಕರೆಸಿಬಿಟ್ಟು ಅಲ್ಲಿ ನಮಗೆ ಇರ್ಕೊಳ್ಳೋ ವ್ಯವಸ್ಥೆ ಮಾಡಿಬಿಟ್ಟು ಅವರೆಲ್ಲ ನಮಗೆ ಪರೀಕ್ಷೆ ಮಾಡಿ ನನಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟು ಕಳಿಸಿ ಅವ್ರಿಗೆ ಯಾವುದೇ ಮಾನಸಿಕ ತೊಂದರೆ ಇಲ್ಲ ಅಂತ ಕಳಿಸಿದ್ದಾರೆ ಯಾವ ರೀತಿ ಕೊಟ್ಟಿದ್ದಾರೆ ಫಿಟ್ನೆಸ್ ಸರ್ಟಿಫಿಕೇಟ್ ಫಿಟ್ನೆಸ್ ಸರ್ಟಿಫಿಕೇಟು ನನಗೆ 18ಕ್ಕೆ ಬಂದಿದೆ ಸರ್ 18/11 18ಕ್ಕೆ ಬಂದಿದೆ 18/11/2021 ಈ ರೀತಿ ಸುಮ್ಮನೆ ಮಾನಸಿಕ ಅಸ್ವಸ್ಥತೆ ಅಂತ ನೀವು ನಮ್ಗೆ ಮೆಂಟಲ್ ಅಂತ ಅನ್ಬೇಕಾದ್ರೆ ನೀವು ಮೊದಲು ವೈದ್ಯರು ಏನಾದರೂ ನಿಮ್ಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸುಮ್ಮನೆ ನೀವೇ ಬೈತಾ ಇದ್ದಾರೆ ನೀವು ಹೊಡೆದಿದ್ದಕ್ಕೆ ಬೈತಾರೆ ಸಹಜ ಪ್ರಕ್ರಿಯೆಗಳವ ನೀವು ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಬೈತಾ ಇದ್ದಾರೆ ನೀವು ಸಸ್ಪೆನ್ಷನ್ ಮಾಡ್ತೀರಿ ಸುಳ್ಳು ಸುಳ್ಳು ಕೇಸ್ಗಳು ಹಾಕ್ತೀರಿ ಯಾಕಂತ ಕೇಳಕ್ಕೆ ಹೋದ್ರೆ 353 ಕೇಸ್ ಹಾಕೋ ಸರ್ಕಾರಿ ಕೆಲಸ ಕಡತಡೆ ಅಂತ ಕೇಸ್ ಹಾಕಿ ಕೋರ್ಟಲ್ಲೆಲ್ಲ 7 ಕೇಸ್ಗಳು ಬುಕ್ ಮಾಡಿದ್ದಾರೆ ಒಂದು 2 ಕೇಸ್ ಡಿಸ್ಮಿಸ್ ಆಗೋಕ್ಕೆ ಮತ್ತೆ 4 ಕೇಸ್ ಬುಕ್ ಮಾಡಿರ್ಲತ್ತ ಸೊ ಈ ರೀತಿ ನಿರಂತರ ಕೇಸ್ಗಳಲ್ಲಿ ಬ್ಯುಸಿ ಮಾಡೋದು ಫಿಸಿಕಲ್ ಅಸಾಲ್ಟ್ ಮೆಂಟಲಿ ಟಾರ್ಚರಲ್ಲಿ ಬ್ಯುಸಿ ಮಾಡಿ ನನ್ನ ಕೆಲಸನೇ ಮಾಡಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ಮಾಡಿಬಿಟ್ಟಿದ್ದಾರೆ ಸದ್ಯ ನನಗೆ ಸಸ್ಪೆನ್ಷನ್ ಮಾಡಿದ್ದಾರೆ ಮೊನ್ನೆ ಸರ್ ನನಗೆ ಅಮಾನತುಗೊಳಿಸಿದ್ದಾರೆ ನನಗೆ ಮತ್ತೆ ವಾಪಸ್ ನನ್ನ ಪಂಚಾಯಿತಿ 3 ಪಂಚಾಯತಲ್ಲಿ ಕೆಲಸ ನಿರ್ವಹಣೆ ಮಾಡೋಕೆ ಅವಕಾಶ ಕೊಡಬೇಕಂತ ನಂದು ಒಂದು ಬೇಡಿಕೆ ಆಮೇಲೆ ನನ್ನ ಮೇಲೆ ಕೇಸ್ಗಳು ಹಾಕಿದ್ದಾರೆ ಸುಳ್ಳು ಕೇಸು ಅವೆಲ್ಲ ಕೇಸ್ಗಳನ್ನು ವಾಪಸ್ ತಗೋಬೇಕು ನನ್ನ ವಿರುದ್ಧ ಕೆಲವೊಂದು ಅಂಡರ್ ವರ್ಲ್ಡ್ ಮಾಫಿಯಾ ಜೊತೆ ಸೇರಿಕೊಂಡು ಕ್ರಿಮಿನಲ್ ಕಾನ್ಸ್ಪರೆನ್ಸಿ ಮಾಡಿ ವ್ಯವಸ್ಥಿತ ಕೊಲೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ನನಗೆ ಹರಾಸ್ಮೆಂಟಿಂದ ಬ್ರಾಂಕೈಟಿಸ್ ಹಾಕ್ಯಾರೆ ಸರ್ ಬ್ರಾಂಕೈಟಿಸ್ ಆಗಿದೆ ಅಂತ ನಮ್ಮ ಮೇಡಮರಿಗೆ ಹೋಗಿ ಹೇಳಿದ್ದೀನಿ ನಾನು ಬ್ರಾಂಕೈಟಿಸ್ ಆಗಿದೆ ಅವತ್ತು ರಾತ್ರಿ ನನ್ನ ಬಾಯಿಗೆ ಬಟ್ಟೆ ಹಚ್ಚಿ ಉಸಿರು ಕಟ್ಟಿಸಿ ಕೊಲೆ ಮಾಡೋ ಗುಂಡಗಳು ಕಳಿಸಿದ್ದಾರೆ ಸೊ ನಾನು ನೋಡಿಬಿಟ್ಟು ಟೆರಸ್ ಮೇಲಿನವ್ರಿಗೆ ನೋಡಿಬಿಟ್ಟು ಮರುದಿನ ನಾನು ರಾಜ್ಯಾದ್ಯಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನನ್ನಿಂದ ನನ್ನ ಸಿಸ್ಟಮಿಗೆ ಮರ್ಡರ್ ಆಗ್ತಾ ಇದೆ ಇನ್ಮೇಲೆ ನಾನು ಏನೇ ತೊಂದರೆ ಆದರೂ ರಾಜ್ಯ ಸರ್ಕಾರವೇ ನೇರ ಹೊಣೆ ನಾನು ಸರ್ಕಾರ ಮಾಡಿರೋ ಕೊಲೆ ಅಂತಲೇ ಪರಿಗಣಿಸ್ಬೇಕು ಅಂತ ನಾನು ಆಲ್ರೆಡಿ ಗೌರ್ಮೆಂಟಲ್ಲಿ ರಿಜಿಸ್ಟರ್ ಕೂಡ ಮಾಡಿಬಿಟ್ಟಿದ್ದೀನಿ ಸೊ ಅವರಿಗೆ ನನಗೆ ಸಿಸ್ಟಮ್ ನಾನು ಅಲ್ಲಿರೋದು ಯಾಕೆ ಈ ರೀತಿಯೆಲ್ಲ ಆಗ್ತಾ ಇದೆ ಅಂದರೆ ಅಲ್ಲಿ ಮಾಫಿಯಾ ಇದೆ ಮಾಫಿಯಾ ಕೆಲಸಗಳು ಮಾಡಬೇಕು ಸರ್ಕಾರಿ ಖಜಾನೆ ಲೂಟಿ ಮಾಡೋದಂತೂ ವೇಶವಾಟಿಕೆ ಕೊಲೆ ಸುಲಿಗೆ ಅಂತ ಕೆಲಸಗಳಲ್ಲಿ ನಮ್ಮನ್ನು ತೊಡಗಿಸ್ಬೇಕು ಅಂತ ನಾವು ಅಪರಾಧ ಮಾಡೋಕೆ ಬಂದಿಲ್ಲ ಸರ್ಕಾರಿ ಕೆಲಸಕ್ಕೆ ಜನರು ಸೇರಿ ಕೆಲಸ ಮಾಡೋಕೆ ಬಂದಿದ್ದೀವಿ ಸಾರ್ವಜನಿಕರು ಕೆಲಸ ಮಾಡೋಕೆ ಬಂದಿದ್ದ ಅಧಿಕಾರಿಗಳು 15 ವರ್ಷ ಕಷ್ಟಪಟ್ಟು ಓದಿ ವಿದ್ಯಾರ್ಥಿ ಜೀವನದಲ್ಲಿ ಬಂದವರು ನಾವು ಸರ್ಕಾರಿ ಸೇವೆಗೆ ಬಂದು ಕ್ರಿಮಿನಲ್ ಆಗಬೇಕು ಕ್ರೈಮ್ ಮಾಡಬೇಕು ಅಂದರೆ ಇದು ಯಾರೂ ಮಾಡಲಾರ್ದಂಥ ಕೆಲಸ ಇದೆ ಇದು ಈ ರೀತಿ ನನಗೆ ಅದೇ ಕೆಲಸಕ್ಕೆ ನೀವು ಹೊಂದಾಣಿಕೆ ಇಲ್ಲ ಅಂತ ಹೇಳಿ ಇವತ್ತು ನಾನು ಒಂದು ಮರ್ಡರ್ ಸೇಲ್